ಬೆಳಗ್ಗೆ ಹೃದಯಾಘಾತ ಮತ್ತು ಇಂಟರ್ನಲ್ ಬ್ಲೀಡಿಂಗ್ ಇಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾದಾಗ ಮನಸ್ಸಿಗೆ ಬಹಳ ಆಘಾತ ಆಯಿತು। ನಾನು ವೈಯಕ್ತಿಕವಾಗಿ ಬಹಳ ಗೌರವಿಸುವಂತ ವ್ಯಕ್ತಿ ಅವರು। ಪಕ್ಷ ರಾಜಕಾರಣ ಬೇರೆ ಇರ್ಬೋದು, ಆದರೆ ದ್ರೋಣ ಸಾಹೇಬರು ಅವರ ವ್ಯಕ್ತಿತ್ವ ಎಲ್ಲರ ಮನಸ್ಸನ್ನು ಗೆಲ್ಲುವಂಥದ್ದಾಗಿತ್ತು। ನಾನು 2014ರಲ್ಲಿ ಸಂಸದ ಆದಾಗ ರಾಜಕೀಯದ ಯಾವ ನಂಬವೂ ನನಗಿರಲಿಲ್ಲ। ಆಗ ನನಗೆ ಕರೆದು ಯಾವ ರೀತಿ ಮೀಟಿಂಗ್ ಕಂಡಕ್ಟ್ ಮಾಡಬೇಕು, ಯಾವ್ಯಾವ ಅಧಿಕಾರಿಗಳಿಗೆ ಯಾವ ವಿಚಾರ ಕಾಲ್ ಮಾಡಬೇಕು, ಫೈಲ್ ಫಾಲೋ ಅಪ್ ಯಾವ ಮಾಡಬೇಕು, ಯೋಜನೆಗಳನ್ನು ಯಾವ ರೀತಿ ತರಬೇಕು ಅಂತೆಲ್ಲ ನನಗೆ ಗೈಡ್ ಮಾಡಿದರು ಅವರು। ಕಾಂಗ್ರೆಸ್ನವರು ನಾನು ಬಿ ಜೆ ಪಿನು ಅಂತೇಳಿ ಯಾವತ್ತೂ ತಾರತಮ್ಯ ತೋರಲಿಲ್ಲ। ದಿಶಾ ಕಮಿಟಿ ಮೀಟಿಂಗಲ್ಲೂ ಕೂಡ ಗೈಡ್ ಮಾಡೋರು, ಪ್ರತಾಪ್ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕು ಅಂತೇಳಿದರು। ಇತ್ತೀಚೆಗೆ ಪತ್ರಕರ್ತ ಕೆ ಪಿ ನಾಗರಾಜ್ ಅವರ ಮನೆ ಗೃಹ ಪ್ರವೇಶ ಸಂದರ್ಭದಲ್ಲಿ ಸಿಕ್ಕಿದ್ರು, ಕಾಲಲ್ಲಿ ಕೂತಿದ್ದಾರೆ ಇಳಿದ್ಬಿಟ್ಟು, ಪ್ರತಾಪ್ ಒಳ್ಳೆ ಕೆಲಸ ಮಾಡ್ತಿದ್ಯಾ ಗುಡ್ ಅಂತೇಳಿ ಬೆನ್ ತಟ್ಟಿ ಕಳಿಸಿದರು। ಈ ಭಾಗದಲ್ಲಿ ಇಷ್ಟೊಂದು ಸಜ್ಜನಕ್ಕೆ ಸಭ್ಯ ನಡುತ್ತೆ ಕಾಣೋದು ಭಾಳ ವಿರಳ ಅಂತ ಒಬ್ಬ ವ್ಯಕ್ತಿ ಧ್ರುವನಾರಾಯಣ ಸಾಹೇಬರು। ಇವ್ರು ನನ್ನ ಮನೆಗೆ ಯಾರಾದರೂ ಅಡ್ರೆಸ್ ಕೇಳಬೇಕು ಅಂದರೆ ಧ್ರುವನಾರಾಯಣ ಸಾಹೇಬ್ರ ಮನೆ ಪಕ್ಕದ ಬೀದಿನಲ್ಲೇ ನನ್ನ ಮನೆ ಅಂತ ಹೇಳ್ತಿದ್ದೆ, ಅಷ್ಟು ಪಾಪ್ಯುಲರ್ ಅವರು। ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹೋಬಳಿನಲ್ಲೂ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು, ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿರ್ಬೋದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದರೆ ಆ ಧ್ರುವನಾರಾಯಣ ಸಾಹೇಬ್ರ ಕೊಡುಗೆ 212 ಹೈವೇ ಏನು ಹೋಗುತ್ತೆ ನಂಜನಗೂಡು ಗುಂಡ್ಲುಪೇಟೆ ಮುಖಾಂತರ ಕೇರಳಕ್ಕೆ ಹೋಗುತ್ತೆ, ಅದು ಧ್ರುವನಾರಾಯಣ ಸಾಹೇಬ್ರ ಕೊಡುಗೆ। ಮೈಸೂರು ಭಾಗದಲ್ಲಿ ಅದು ಚಾಮರಾಜನಗರದಂತಹ ಒಂದು ಹಿಂದುಳಿದ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಆ ಜಿಲ್ಲೆಯನ್ನು ಕೂಡ ಪ್ರಾಮುಖ್ಯತೆಗೆ ತರೋದಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದಂಥವ್ರು ಧ್ರುವನಾರಾಯಣ ಸಾಹೇಬರು। ಅಂಥ ಒಬ್ಬ ಪ್ರಗತಿಪರವಾದಂತಹ ಸದಾ ಜನರ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ಇಷ್ಟು ಬೇಗ ದೂರ ಆಗಿದ್ದು ನಿಜಕ್ಕೂ ಕೂಡ ಮೈಸೂರು ಹಳೆ ಮೈಸೂರು ಭಾಗಕ್ಕೆ ಒಂದು ನಷ್ಟ ಇದು, ರಾಜಕಾರಣಿಗಳು ತೀರ್ಕೊಂಡಾಗ ತುಂಬಲಾರದ ನಷ್ಟ ಅಂತ ಹೇಳ್ತಾರೆ। ಆದರೆ ದ್ರೋಣಾರಾಯಣ ಸಾಹೇಬರ ಏನು ಈ ದುರಂತ ಅಂತ್ಯ ಏನಿದಲ್ಲ ಅದು ಖಂಡಿತ ತುಂಬಲಾರದ ನಷ್ಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ। ಇದು ಈ ಭಾಗದ ಜನ ಒಂಥರ ನತದೃಷ್ಟರು ಅಂತ ಹೇಳಬೇಕಾಗುತ್ತೆ। ಅವ್ರ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಸಾಕಷ್ಟು ಅವರ ಸೇವೆ ಈ ಭಾಗಕ್ಕೆ ಲಭ್ಯವಾಗ್ತಾ ಇತ್ತು, ನಾವು ಅದನ್ನು ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ। ಅವ್ರ ಕುಟುಂಬಕ್ಕೆ ಅವರ ಸಾವಿನ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ, ಆ ತಾಯಿ ಚಾಮುಂಡೇಶ್ವರಿ ಕೃಪೆ ಆ ಕುಟುಂಬದ ಮೇಲಿರಲಿ ಅಂತೇಳಿ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ।